ಎಲ್ಲರಿಗೂ ನಮಸ್ಕಾರ. ಇದು ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಅಭಿಯಾನ DSERT ಬೆಂಗಳೂರು ಇವರ ಮಾರ್ಗದರ್ಶನದಲ್ಲಿ ಡಯಟ್ ವಸಂತ ಮಹಲ್ ಮೈಸೂರು ಇವರ ಆಯೋಜನೆಯಲ್ಲಿ ನಡೆಸಲಾಗಿರುವ 2015-16 ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 10 ದಿವಸಗಳ ಕಾಲ ಸನಿವಾಸ ಬುನಾದಿ ಸಾಮರ್ಥ್ಯ ತರಬೇತಿಯನ್ನು RTTC ತುಣಚಿಕೊಪ್ಪಲು ಮೈಸೂರು ಇಲ್ಲಿ ನಡೆಸಲಾಗಿತ್ತು. ಇದರ ಒಂದು ಪಕ್ಷಿ ನೋಟವನ್ನು ನಾವೆಲ್ಲರೂ ನೋಡೋಣವೇ. ಹೊಸದಾಗಿ ನೇಮಕಗೊಂಡ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬುನಾದಿ ಸಾಮರ್ಥ್ಯ ತರಬೇತಿ ಎಂಬುದು ರಾಜ್ಯ ಯೋಜನಾ ನಿರ್ದೇಶಕರಾದ ಶ್ರೀ ರೇಜು ಸರ್ ಅವರ ಕನಸಿನ ಕೂಸು. ಈ ತರಬೇತಿಯ ಬಗ್ಗೆ ಅಪಾರ ದೂರದೃಷ್ಟಿಯನ್ನು ಇಟ್ಟುಕೊಂಡು ತರಬೇತಿಯನ್ನು ಜಾರಿಗೆ ಬರುವಂತೆ ತೋರುವುದರ ಜೊತೆಗೆ ಉಳಿದವರನ್ನು ಪ್ರೇರೇಪಿಸಿದವರು ಶ್ರೀ ರೇಜು ಸಾಹೇಬರು. ತರಬೇತಿಯ ಪ್ರತಿ ಹಂತದ ಯೋಜನೆ ಮತ್ತು ಜಾರಿಯಲ್ಲಿ ಎಲ್ಲರೊಳಗೆ ಒಬ್ಬರಂತೆ ದುಡಿದವರು. ಶಿಕ್ಷಣ ಕ್ಷೇತ್ರದ ಬದಲಾವಣೆಗಾಗಿ ದುಡಿಯುತ್ತಿರುವ ಸಹೃದಯಿ. ಮೊದಲಿಗೆ ಇವರಿಗೆ ನಮ್ಮ ಪದವೀಧರ ಪ್ರಾಥಮಿಕ ಶಿಕ್ಷಕರ ಪರವಾಗಿ ಹೃದಯ ತುಂಬಿದ ಕೃತಜ್ಞತೆಗಳು. ಈ ತರಬೇತಿಗೆ ಮಾರ್ಗದರ್ಶಕರಾಗಿ ಶ್ರೀ ಗೋಪಾಲಕೃಷ್ಣರವರು, ನಿರ್ದೇಶಕರು DSERT ಬೆಂಗಳೂರು ಮತ್ತು ಶ್ರೀ ವಿಶ್ವನಾಥ್ ರವರು, ಹಿರಿಯ ಸಹಾಯಕ ನಿರ್ದೇಶಕರು DSERT ಬೆಂಗಳೂರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಹಾಗೂ ಈ ತರಬೇತಿಯನ್ನು ಯಶಸ್ವಿಯಾಗಿ ಮೈಸೂರಿನಲ್ಲಿ ಜಾರಿಗೊಳಿಸಲು ಹೆಗಲಾಗಿ ನಿಂತ ಪ್ರಮುಖರು ಶ್ರೀ ಕೆ ಮಹದೇವಪ್ಪನವರು, ಪ್ರಾಂಶುಪಾಲರು, ಡಯಟ್ ಮೈಸೂರು, ಇವರಿಗೂ ಸಹ ಹೃದಯ ತುಂಬಿದ ಕೃತಜ್ಞತೆಗಳು. ಈ ತರಬೇತಿಯು ಸುಸೂತ್ರವಾಗಿ ನಡೆಯುವಲ್ಲಿ ಪ್ರಮುಖರಾದವರು ಶ್ರೀ ಎಂ ಶಿವರಾಜು ಸರ್ ಅವರು, ಹಿರಿಯ ಉಪನ್ಯಾಸಕರು ಡಯಟ್ ಮೈಸೂರು,
ಇವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವರ ಸಂಯೋಜಕತ್ವದಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಒಂದು ತರಬೇತಿಯು ಸುಂದರವಾಗಿ ಮೂಡಿಬಂದಿತು. ಹದಿನೈದನೇ ಬ್ಯಾಚ್ ಬುನಾದಿ ಸಾಮರ್ಥ್ಯ ತರಬೇತಿಗೆ ವಿವಿಧ ಜಿಲ್ಲೆಗಳಿಂದ ಶಿಬಿರಾರ್ಥಿಗಳು ಆಗಮಿಸಿ ಉತ್ತಮ ತರಬೇತಿಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ತರಬೇತಿಯಲ್ಲಿ ಜೇನುಗೂಡು, ಬೃಂದಾವನ, ಪರಸ್ಪರ, ವೇದಕುಂಜ ಮತ್ತು RSK ಎಂಬ ತಂಡಗಳಾಗಿ ರಚನೆಯಾಗಿ ಇಡೀ ತರಬೇತಿಯುದ್ದಕ್ಕೂ ವಿವಿಧ ಚಟುವಟಿಕೆಗಳು ಸೊಗಸಾಗಿ ಮೂಡಿಬಂದವು. ತರಬೇತಿಯ ನಡುವೆ ಮೈಸೂರಿನ ಸುತ್ತಮುತ್ತ ಇರುವ ವಿವಿಧ ಪ್ರತಿಷ್ಠಿತ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದ್ದೆವು. ಇಲ್ಲಿ ಆಡಳಿತ ಮತ್ತು ಶೈಕ್ಷಣಿಕ ದೃಷ್ಟಿಕೋನದಿಂದ ಅವಲೋಕಿಸಿ ಉತ್ತಮ ಶಾಲೆಗಳ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಮತ್ತು ಸಂಘಟನೆಯ ಬಗ್ಗೆ ತಿಳಿದುಕೊಂಡೆವು. ಎಷ್ಟು ಚಂದ ಇದೆ ಎಂದಾನೆ.
ಬೆಳಗಿನ ಜಾವ 5:30 ಗಂಟೆಗೆ ಯೋಗಾಭ್ಯಾಸದ ಮೂಲಕ ಪ್ರತಿ ದಿನದ ತರಬೇತಿಗೆ ಆರಂಭವನ್ನು ನೀಡಲಾಗುತ್ತಿತ್ತು. ಇದು ಪ್ರತಿಯೊಬ್ಬರ ಮನಸ್ಸು ಮತ್ತು ದೇಹದ ಸಮತೋಲನಗಾಗಿ ಸಹಕಾರಿಯಾಗಿತ್ತು. ಆದ್ದರಿಂದ ನಾವೆಲ್ಲರೂ ಇಲ್ಲಿ ಉತ್ತಮವಾದಂತಹ ಅನುಭವವನ್ನು ಪಡೆದುಕೊಂಡೆವು. ಸೂರ್ಯ ನಿನಗೆ ನಮನ, ಬಾರಯ್ಯ ಧರಿಗೆ ಅರುಣ. ಓ ಸೂರ್ಯ ನಿನಗೆ ನಮನ, ಬಾರಯ್ಯ ಧರಿಗೆ ಅರುಣ. ಸರಿಸಯ್ಯ ಇರುಣ ತೆರೆಯ, ಬೆಳಗಯ್ಯ ಮನದ ಮನೆಯ, ಹಸತೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ. ಓ ಸೂರ್ಯ ನಿನಗೆ ನಮನ, ಬಾಳಯ್ಯ ಹರಿಗೆ ಅರುಣ. ತರಬೇತಿಯಲ್ಲಿ ಹಲವು ವಿಷಯಗಳನ್ನು ಕಲಿತುಕೊಂಡೆವು. ಇವುಗಳಲ್ಲಿ ತರಗತಿಯ ಬೋಧನೆಗಾಗಿ, ಶಾಲಾ ಆಡಳಿತ ನಿರ್ವಹಣೆಗಾಗಿ, ಶಿಕ್ಷಕ ವೃತ್ತಿ ಬಲವರ್ಧನೆಗಾಗಿ ಹಾಗೂ ಇನ್ನು ಮುಂತಾದ ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಅಸ್ಪಷ್ಟವಾಗಿದ್ದ ವಿಷಯಗಳನ್ನು ಸ್ಪಷ್ಟಪಡಿಸಿಕೊಂಡೆವು. ಈ ವಿಷಯಗಳನ್ನು ತಲುಪಿಸುವಲ್ಲಿ ಸಂಪನ್ಮೂಲ ವ್ಯಕ್ತಿಗಳ ಶ್ರಮ ಮತ್ತು ಅವರ ಪಾತ್ರವನ್ನು ಅತಿ ಮುಖ್ಯವಾಗಿ ನಾವೆಲ್ಲರೂ ಗಮನಿಸಿದ್ದೇವೆ. ಇಲ್ಲಿ ವಂಚನೆಯಿಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮಣಮಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ಮನವು ಬಾನಗಲ ಎದೆ ತಿಳಿಕೊಳದಲು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು, ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ, ತಣ್ಣಿಳಲ ತಂಪಿನಲ್ಲಿ ತಂಗಿರುವೆನು. ಉಪ್ಪಿಗಿಂತಲೂ ರುಚಿಯು, ತಾಯಿಗಿಂತಲೂ ಬಂಧು, ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು. ಕಂಡ ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ, ತಣ್ಣಿಳಲ ತಂಪಿನಲ್ಲಿ ತಂಗಿರುವೆನು. ಹೇಗೋ ಹೇಗೋ ಹೆಗಲು ಕೊಟ್ಟು ಬಂದ
ಹಿಂದಿಯ ಕುರ್ಪು ಆಗು ಹೋಗುಗಳಿಂಗೆ ಬಾಗದಂತೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗೆ ಜೀವನ ರಸದ ಪಾಕದಂತೆ ಸರಸ್ ಬುನಾದಿ ಸಾಮರ್ಥ್ಯ ತರಬೇತಿಯಲ್ಲಿ ವಿಶಿಷ್ಟ ಆಲೋಚನೆಯನ್ನು ಬಿತ್ತರಿಸುವಂತಹ ಭಿತ್ತಿಪತ್ರಗಳನ್ನು ಎಲ್ಲ ಶಿಬಿರಾರ್ಥಿಗಳು ಅಚ್ಚುಕಟ್ಟಾಗಿ ತಯಾರು ಮಾಡಿದ್ದರು. ಇವು ಎಲ್ಲರ ಮೆಚ್ಚುಗೆಯನ್ನು ಸಹ ಪಡೆದುಕೊಂಡಿದ್ದವು. ತರಬೇತಿ ಎಂದರೆ ಕೇವಲ ವಿಷಯಗಳನ್ನು ಪಡೆದುಕೊಳ್ಳುವುದಲ್ಲ, ಇಲ್ಲಿ ಚಟುವಟಿಕೆಗಳು ಇಲ್ಲದಿರಲು ಸಾಧ್ಯವೇ ಇಲ್ಲ. ಇಲ್ಲಿ ಎಲ್ಲ ಶಿಬಿರಾರ್ಥಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಜೊತೆ ಜೊತೆಗೆ ಕೂಡಿಕೊಂಡು ನಲಿಯುತ್ತಾ ಕುಣಿಯುತ್ತಾ ತಮ್ಮ ಕಲಾ ಪ್ರೌಢಿಮೆಯನ್ನು ಮೆರೆದರು. ತರಬೇತಿಯಲ್ಲಿ ವಿಶೇಷವೆಂದರೆ ಅದು ಪಾಕಶಾಲೆ. ಇಲ್ಲಿ ಒತ್ತು ಒತ್ತಿಗೆ ಕಾಫಿ, ತಿಂಡಿ, ಊಟ ಎಲ್ಲವೂ ಸಮಯಕ್ಕೆ ಸರಿಯಾಗಿ ದೊರಕುತ್ತಿದ್ದವು. ತರಬೇತಿಯನ್ನು ಸಂತಸದಾಯಕವಾಗಿ ನಿರ್ವಹಿಸಲು ಅತಿ ಮುಖ್ಯವಾಗಿತ್ತು. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡತಿದ್ದ ಮೇಲೆ ಏನ್ ಚಂದ, ಏನ್ ಚಂದ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ದಾನ,
ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ತರಬೇತಿಯ ಆಯೋಜನೆಯಲ್ಲಿ ಮೈಸೂರು ಡಯಟ್ನ ಪ್ರಾಂಶುಪಾಲರಾದ ಶ್ರೀ ಕೆ ಮಹದೇವಪ್ಪನವರ ಪಾತ್ರ ಅತಿ ಮುಖ್ಯವಾದುದು. ತಮ್ಮ ಇತರ ಕೆಲಸಗಳ ನಡುವೆಯೂ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಕೂಡಿಕೊಂಡು ನಮಗೆ ಮಾರ್ಗದರ್ಶನ ನೀಡಿದರು. ಉದಯ ಪುಲ್ಯಾಂಡ ಸೂರ್ಯೋದಯ ಡಿಸೆಂಬರ್ 6 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ. ಅಂದಿನ ದಿವಸ ಎಲ್ಲ ಶಿಬಿರಾರ್ಥಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸಲಾಯಿತು. ಯಾವುದೇ ತರಬೇತಿಯು ಅಂತಿಮ ವಿರಾಮವನ್ನು ಪಡೆಯಲೇಬೇಕು. ಅಂತೆಯೇ ಈ ನಮ್ಮ ತರಬೇತಿಯು
ಡಿಸೆಂಬರ್ 6ರಂದು ಸಂಜೆ 5:30 ಗಂಟೆಗೆ ಶ್ರೀ ಶಿವರಾಜು ಸರ್ರವರ ಆಶಯದೊಂದಿಗೆ ಮತ್ತು ಅವರ ನುಡಿಗಳೊಂದಿಗೆ ಸಮಾರೋಪವನ್ನು ಕಂಡಿತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆ.